ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಸಿಲಿಕಾನ್ ಸಿಟಿಯ ಪರಿಸ್ಥಿತಿ. ಸಾವಿನ ರಾಜಧಾನಿ ಆಗ್ತಿದೆಯಾ ಬೆಂಗಳೂರು? ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಬೆಂಗಳೂರಿನ ಪರಿಸ್ಥಿತಿ. ವಿಷಮವಾಗ್ತಾ ಇದೆ, ಭಯ ಆಗ್ತಾ ಇದೆ. ಸಾವಿನ ರಾಜಧಾನಿ ಆಗ್ತಿದೆಯಾ ಬೆಂಗಳೂರು? ಇದನ್ನ ಹೇಳೋಕೆ ಬಹಳ ಬೇಜಾರಾಗುತ್ತೆ, ನೋವಾಗುತ್ತೆ. ಕೆಲವೊಬ್ಬರು ವಿರೋಧ ವ್ಯಕ್ತಪಡಿಸಬಹುದು, ಆದರೆ ಅದೇ ಆಗ್ತಾ ಇರೋದಿಲ್ಲ. ನಗರದಲ್ಲಿ ಉಸಿರಾಡೋಕೂ ಕೂಡ ಸಿಗ್ತಿಲ್ವಾ ಆಕ್ಸಿಜನ್? कोरोना रणार्भट के बेंगलुरु जन तत्तरिसि होगिद्दारे. नोडि जन नलुगुत्ता इद्दारे, बहळ भय इदे, होरगडे बरो कूड आगता इल्ल. दिने दिने परिस्थिति कूड बिगडायिस्ता इदे, विषमवागता होगता इदे. साविन राजधानि आगतिदेया बेंगलुरु? याकंत हेळिद्रे साविन प्रमाण जास्ति आगता इदे. निन्ने एरडने अलेगे 100 क्कू हेच्चु जन सावन्नप्पिदरु नगरदल्लि. ನಗರದಲ್ಲಿ ಉಸಿರಾಡಲು ಕೂಡ ಸಿಗ್ತಿಲ್ವಾ ಆಕ್ಸಿಜನ್? ಕೊರತೆ ಎದ್ದು ಕಾಣ್ತಾ ಇದೆ ನಮಗೆ. ಕೊರೋನಾ ರಣಾರ್ಭಟಕ್ಕೆ ಬೆಂಗಳೂರು ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬೆಂಗಳೂರು ಜನ ಅಂತರೂ ಅಕ್ಷರಶಃ ನಲುಗಿ ಹೋಗಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅದರಲ್ಲೂ ಕೂಡ ಕೈಯಲ್ಲಿ ಜೀವ ಹಿಡ್ಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ. ರಾಜಧಾನಿ ಬೆಂಗಳೂರು ಸಾವಿನ ಕೂಪವಾಗ್ತಿದೆಯಾ, ನರಕ ಕೂಪವಾಗ್ತಿದೆಯಾ? ಇದನ್ನ ನಾವು ವೈಭವೀಕರಿಸಿ ಹೇಳ್ತಾ ಇಲ್ಲ, ಸದ್ಯದ ವಾಸ್ತವ ಚಿತ್ರಣ ಹಾಗಾಗಿದೆ. ನೀವು ಚಿತಾಗಾರಗಳ ಮುಂದೆ ಹೋಗಿ ನೋಡಿ, ಆಸ್ಪತ್ರೆಗಳ ಮುಂದೆ ಹೋಗಿ ನೋಡಿ, ಯಾವ ರೀತಿ ಕೊರೋನಾ ಸೋಂಕಿತರು ನರಳಾಡ್ತಾ ಇದ್ದಾರೆ ಅಂತ. ಮನಸ್ಸು ತಡೆಯೋದಿಲ್ಲ, ವಿಲ 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 ಅಂತ ಒದ್ದಾಡುವಂತಹ ಪರಿಸ್ಥಿತಿ. ಸಾಲು ಸಾಲು ಹೆಣಗಳ ರಾಶಿ ಚಿತಾಗಾರಗಳ ಮುಂದೆ ಹೋದ್ರೆ ನಮಗೆ ಕಾಣ ಸಿಗುತ್ತೆ. ಒಂದು ಕಡೆ ಬೆಡ್ಗಳ ಕೊರತೆ, ಬೆಡ್ಗಳು ಸಿಕ್ಕರೂ ಕೂಡ ಆಕ್ಸಿಜನ್ ವೆಂಟಿಲೇಟರ್ಗಳ ಕೊರತೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ನರಳಿ ನರಳಿ ಪಾಣ ಬಿಡ್ತಿರುವಂತಹ ಸೋಂಕಿತರು. ಹಾಗಾಗಿ ಮಾತನ್ನು ಬಹಳ ನೋವಿನಿಂದ ಹೇಳ್ತಾ ಇದ್ದೀವಿ. ಉಸಿರಾಡೋಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಉಸಿರನ್ನು ಚೆಲ್ತಾ ಇದೆ, ಉಸಿರನ್ನು ನಿಲ್ಲಿಸ್ತಾ ಇದೆ ಈ ಮಹಾಮಾರಿ. ಕಣ್ಣಿಗೆ ಕಾಣದಂತಹ ಈ ಕ್ರೂರಿ ವೈರಸ್, ಅದರಲ್ಲೂ ಕೂಡ ಸದ್ಯದ ರಾಜ್ಯ ರಾಜಧಾನಿಯ ಪರಿಸ್ಥಿತಿಯಂತೂ ಬಿಗಡಾಯಿಸ್ತಾ ಇದೆ. ಜನ ಕೂಡ ಎಚ್ಚೆತ್ತುಕೊಳ್ಳಬೇಕು, ಸರ್ಕಾರ ಕೆಲಸ ಮಾಡಿ ಬಿಡಲಿ. ಜನ ನಿಜಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ, ಯಾವ ಕ್ಷಣದಲ್ಲಿ ಏನಾಗುತ್ತೋ, ನಮಗೆಲ್ಲ ಮಹಾಮಾರಿ ಒಕ್ಕರಿಸಿಕೊಳ್ಳುತ್ತೋ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಎರಡನೇ ಅಲೆಯ ತೀವ್ರತೆ, ವೇಗ, ಈ ಸಾವಿನ ಪ್ರಮಾಣ ಅಷ್ಟು ವೇಗವಾಗಿದೆ. ಅಲ್ಲ, ಉಸಿರಾಡಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆಕ್ಸಿಜನ್ನ ಪ್ರಮಾಣ, ಆಕ್ಸಿಜನ್ನ ಕೊರತೆ ಉಂಟಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗ್ತಾ ಇಲ್ಲ, ಬೆಡ್ಗಳು ಸಿಕ್ಕರೂ ಕೂಡ ವೆಂಟಿಲೇಟರ್ಗಳ ಕೊರತೆ ಇದೆ. ವೆಂಟಿಲೇಟರ್ ಕೊರತೆ ಇದ್ದರೂ ಕೂಡ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಸರಿಯಾಗಿ ವೈದ್ಯರು ಸ್ಪಂದಿಸ್ತಾ ಇಲ್ಲ ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ. ಸರ್ಕಾರ ಹಾಗಾದರೆ ಕೈ ಚೆಲ್ಲಿ ಕೂತಿದೆಯಾ? ಸರ್ಕಾರಕ್ಕೆ ಏನು ಕಾಣ್ತಾ ಇಲ್ವಾ? ಹಾಗಾದರೆ ಈ ಕೊರೋನಾ ಸೋಂಕಿತರ ಪಾಡು ನಿಜಕ್ಕೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅವರು. ನರಕ ಯಾರಿಗೂ ಬೇಡಪ್ಪ ಈ ಪರಿಸ್ಥಿತಿ ಅಂತೇಳಿ. ಒಂದು ಕಡೆ ಕೊರೋನಾ ಸೋಂಕಿತರ ಈ ತೊಳಲಾಟ, ಅವರ ನೋವು, ಇನ್ನೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ, ಅವರ ಪಾರ್ಥಿವ ಶರೀರವನ್ನು ನೋಡಲಾಗದಂತಹ ದುಸ್ಥಿತಿ, ಬಹಳ ಕಣ್ಣೀರ ಕಥೆಗಳು ಒಂದೊಂದಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಶವಾಗಾರಗಳ ಮುಂದೆ ಶವ ಹೊತ್ತಂತಹ ಆ್ಯಂಬುಲೆನ್ಸ್ಗಳ ಕ್ಯೂ ಸಾಲು ಸಾಲು, ಹೆಣ ಕೊಡೋದಕ್ಕೂ ಕೂಡ ಅಲ್ಲಿ ಪುರುಸೋ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಕೊರತೆ ಕೂಡ ಬಹಳಷ್ಟು ಕಾಣ್ತಾ ಇದೆ. ಆಕ್ಸಿಜನಲ್ಲಿ ತಯಾರು ಮಾಡೋ ಕೂಡ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ. ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗ ಟನ್ ಗಟ್ಟಲೆ ಏನು ಉತ್ಪಾದನೆ ಆಗುತ್ತೆ, 50 ಟನ್ಗಿಂತ ಅದರ ಡಬಲ್ ಹೋಗ್ತಾ ಇದೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ನ ಪ್ರಮಾಣ. ಹಾಗಾಗಿ ಈಗ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ನಾವು ಗಮನಿಸಿದ್ದೇವೆ, ಸಾಕಷ್ಟು ಕಂಪ್ಲೇಂಟ್ ಕೂಡ ಬರ್ತಾ ಇದೆ. ಆಕ್ಸಿಜನ್ನ ಪೂರೈಕೆ ಮಾಡುವಂಥ ಕಂಪನಿಗಳಲ್ಲೂ ಕೂಡ, ಅಂದರೆ ಕೆಲವೊಂದಿಷ್ಟು ಖಾಸಗಿ ಕಂಪನಿಗಳಲ್ಲಿ ಈ ಆಕ್ಸಿಜನ್ ತಯಾರು ಮಾಡ್ತಾ ಇದ್ದಾರೆ, ಅವರಲ್ಲೂ ಕೂಡ ಈಗ ಕೊರತೆ ಉಂಟಾಗ್ತಿದೆ. ಅವರು ಕೂಡ ಸಾಕಾಗಿ ಹೋಗಿದ್ದಾರೆ. ಇಲ್ಲ, ನಾವು ಪ್ರತಿ ಬಾರಿ ಕೂಡ ಆಕ್ಸಿಜನ್ ಕೊಡ್ತಾ ಇದ್ದೀವಿ ಅಂದರೆ ಕೆಲವೊಂದಿಷ್ಟು ಇಂಡಸ್ಟ್ರಿಗಳು ಕೂಡ ಸಪ್ಲೈ ಮಾಡ್ತಾ ಇದ್ರು, ಆದರೆ ಈಗ ಸಂಪೂರ್ಣವಾಗಿ ಆಸ್ಪತ್ರೆಗಳಿಗೆ ಆಕ್ಸಿಜನನ್ನು ನಾವು ಪೂರೈಕೆ ಮಾಡ್ತಾ ಇದ್ದೀವಿ, ಆಕ್ಸಿಜನ್ ಸಿಲಿಂಡರ್ಗಳನ್ನು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ಯಾವುದು ಕೂಡ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸಾಕಾಗ್ತಿಲ್ಲ. ಹಾಗಾಗಿ ಸದ್ಯಕ್ಕಂತರೂ ಕೂಡ ಪರಿಸ್ಥಿತಿ ಕ್ಷಣ ಕ್ಷಣವೂ ಕೂಡ ಬಿಗಡಾಯಿಸ್ತಾ ಇದೆ. ಉಸಿರಾಡೋಕ್ಕೂ ಕೂಡ ಆಗದೆ ರಸ್ತೆಯಲ್ಲಿ ಜನ ಬೀಳ್ತಾ ಇರುವಂತಹ ದೃಶ್ಯ ಸಾಮಾನ್ಯ ಆಗಿದೆ.